ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸ್ಪೋಕನ್ ಇಂಗ್ಲೀಷ್ ವೈರಲ್ ಪ್ಲೇ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಮುಂದೆ ಭವಿಷ್ಯದಲ್ಲಿ ನಡೆಯುವ ಕೆಲವು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತಾರೆ ಎಂದು ಕಲಿಯೋಣ ಅಂದರೆ ಫ್ಯೂಚರ್ ಟೆನ್ಸ್ ಮುಂದೆ ಫ್ಯೂಚರಲ್ಲಿ ಮಾಡುವ ವಿಷಯವನ್ನು ಹೇಗೆ ಹೇಳ್ತಾರೆ ಎಂದು ಕಲಿಯೋಣ ಅವಳು ನಾಳೆ ಹೋಗ್ತಾಳೆ ಅವಳು ನಾಳೆ ಹೋಗ್ತಾಳೆ ಶಿ ವಿಲ್ ಗೋ ಟು ಮಾರೋ ಶಿ ವಿಲ್ ಗೋ ಟು ಮಾರೋ ಅವನು ನಾಳೆ ಬರ್ತಾನೆ ಅವನು ನಾಳೆ ಬರ್ತಾನೆ ಹೀ ವಿಲ್ ಕಮ್ ಟುಮಾರೋ ಹೀ ವಿಲ್ ಕಮ್ ಟುಮಾರೋ ಅವನು ಕೂತ್ಕೊಳ್ತಾನೆ ಅವನು ಕುಳಿತುಕೊಳ್ತಾನೆ ಹೀ ವಿಲ್ ಸಿಟ್ ಹೀ ವಿಲ್ ಸಿಟ್ ಅವಳು ಬರೆಯುತ್ತಾಳೆ ಅವಳು ಬರೆಯುತ್ತಾಳೆ

ಅವನು ಹಾಡ್ತಾನೆ ಅವನು ಹಾಡ್ತಾನೆ ಹಿ ವಿಲ್ ಸಿಂಗ್ ಹಿ ವಿಲ್ ಸಿಂಗ್ ಇಲ್ಲಿ ನಾವು ಇದುವರೆಗೂ ಹೇಳಿದ ಎಲ್ಲ ವಾಕ್ಯವು ಮುಂದೆ ಮಾಡ್ತಾನೆ ಆ ಒಂದು ಅರ್ಥದಲ್ಲಿ ಹೇಳಿದ್ದೇವೆ ಹಾಗೆ ಹೇಳುವಾಗ ನಾವು ವಿಲ್ ಅನ್ನು ಬಳಸಿದ್ದೇವೆ ವಿಲ್ ಹಾಗೆಯೇ ಇನ್ನೊಂದು ವಿಷಯ ಈ ಫ್ಯೂಚರ್ ಟೆನ್ಸ್ ಅನ್ನು ಹೇಳುವಾಗ ವಿಲ್ ಅನ್ನು ಮಾತ್ರ ಅಲ್ಲ ಯೂಸ್ ಮಾಡುವುದು ವಿಲ್ ಬಳಸುವ ಹಾಗೆಯೇ ಶಲ್ಲನ್ನು ಕೂಡ ಬಳಸ್ತೇವೆ ಹೀ ಶಿ ಇಟ್ ದೇ ಯು ಇದನ್ನೆಲ್ಲ ಹೇಳುವಾಗ ಇದಕ್ಕೆಲ್ಲ ವಿಲ್ಲನ್ನು ಬಳಸ್ತೇವೆ ಐ ಮತ್ತು ವಿ ಇದಕ್ಕೆ ಶಲ್ಲನ್ನು ಬಳಸ್ತೇವೆ ಆದರೆ ಈ ಶಲ್ಲನ್ನು ಬಳಸುವಲ್ಲಿ ವಿಲ್ಲನ್ನು ಬಳಸಿದ್ರೂ ಕೂಡ ಯಾವುದೇ ತೊಂದರೆ ಇಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಐ ನಾನು ನಾನು ನಾಳೆ ಬರ್ತೇನೆ ನಾನು ನಾಳೆ ಬರ್ತೇನೆ ಐ ಶಾಲ್ ಕಮ್ ಟುಮಾರೋ

ಆದರೆ ಇಲ್ಲಿ ಶಲ್ ಬಳಸೋ ಬದಲು ವಿಲ್ ಬಳಸಿದ್ರೂ ಏನೂ ತೊಂದರೆ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ನಿನಗೆ ಕರೆ ಮಾಡ್ತೇನೆ ನಾನು ನಿನಗೆ ಕಾಲ್ ಮಾಡ್ತೇನೆ ಐ ವಿಲ್ ಕಾಲ್ ಯು ಐ ವಿಲ್ ಕಾಲ್ ಯು ಇಲ್ಲಿ ನೋಡಿ ಐಗೆ ವಿಲ್ಲನ್ನು ಬಳಸಿದ್ದೇವೆ ಐ ವಿಲ್ ಕಾಲ್ ಯು ಅಲ್ಲಾಂದರೆ ಐ ಶಾಲ್ ಕಾಲ್ ಯು ಐ ಶಾಲ್ ಕಾಲ್ ಯು ಇನ್ನೊಂದು ವಿಷಯ ಫ್ರೆಂಡ್ಸ್ ನೀವು ಹೇಳುವಂಥದ್ದು ಒಂದು ಪವರ್ಫುಲ್ಲಾದ ದೃಢವಾದ ಡಿಸಿಷನ್ ಆಗಿದ್ರೆ ಅಲ್ಲಿ ಶಲ್ನ ಬದಲು ವಿಲ್ ಬಳಸಬೇಕು ಐ ಶಾಲ್ ಗೋ ಟು ಮಾರೋ ಐ ಶಾಲ್ ಗೋ ಟುಮಾರೋ ನಾನು ನಾಳೆ ಹೋಗ್ತೇನೆ ಆದರೆ ನಾನು ಖಂಡಿತವಾಗಿಯೂ ಹೋಗ್ತೇನೆ ಆ ಒಂದು ಅರ್ಥದಲ್ಲಿ ಹೇಳುವುದಾಗಿದ್ರೆ ಐ ವಿಲ್ ಗೋ ಟು ಮಾರೋ ಐ ವಿಲ್ ಗೋ ಟು ಮಾರೋ ಅಂದರೆ ಇದೊಂದು ದೃಢ ನಿಶ್ಚಯ ಸೊ ನಿಮ್ಗೀಗ ಅರ್ಥ ಆಗಿರ್ಬೋದು ಏಕೆಂದ್ರೆ ಹಲವಾರು ಜನ ಕಮೆಂಟ್ನಲ್ಲಿ ಕೇಳಿದ್ರು ವಿಲ್ ಮತ್ತು ಶಲ್ಲನ್ನು ಹೇಗೆ ಯೂಸ್ ಮಾಡುದು ಅಂತ ಇನ್ನು ಸ್ವಲ್ಪ ಎಕ್ಸಾಂಪಲ್ ನೋಡೋಣ ಅವನು ನಿಮ್ಮ ಹಣವನ್ನು ಮುಂದಿನ ವಾರ ಕೊಡ್ತಾನೆ ಅಥವಾ ಅವನು ನಿನ್ನ ಹಣವನ್ನು ಮುಂದಿನ ವಾರ ಕೊಡ್ತಾನೆ ಹಿ ವಿಲ್ ಗ್ ಬ್ಯಾಕ್ ಯುವರ್ ಮನಿ ನೆಕ್ಸ್ಟ್ ವೀಕ್ ಹೀ ವಿಲ್ ಗಿವ್ ಬ್ಯಾಕ್ ಯುವರ್ ಮನಿ ನೆಕ್ಸ್ಟ್ ವೀಕ್ ನಾನು ನಿಮ್ಮ ಹಣವನ್ನು ಮುಂದಿನ ವಾರ ಕೊಡ್ತೇನೆ ನಾನು ನಿಮ್ಮ ಹಣವನ್ನು ಮುಂದಿನ ವಾರ ಕೊಡ್ತೇನೆ ಐ ವಿಲ್ ಗ್ ಬ್ಯಾಕ್ ಯುವರ್ ಮನಿ ನೆಕ್ಸ್ಟ್ ವೀಕ್ ಐ ವಿಲ್ ಗಿವ್ ಬ್ಯಾಕ್ ಯುವರ್ ಮನಿ ನೆಕ್ಸ್ಟ್ ವೀಕ್ ಇದು ಒಂದು ಗಂಟೆ ತೆಗೆಯುತ್ತೆ ಇದು ಒಂದು ಗಂಟೆ ತೆಗೆಯುತ್ತೆ ಇಟ್ ವಿಲ್ ಟೇಕ್ ಅನ್ ಅವರ್ ಇಟ್ ವಿಲ್ ಟೇಕ್ ಆನ್ ಅವರ್ ಇದು ಒಂದು ವಾರ ತೆಗೆಯುತ್ತೆ ಇದು ಮಾಡಲಿಕ್ಕೆ ಒಂದು ವಾರ ತೆಗೆಯುತ್ತೆ ಇಟ್ ವಿಲ್ ಟೇಕ್ ಎ ವೀಕ್ ಇಟ್ ವಿಲ್ ಟೇಕ್ ಎ ವೀಕ್ ಅವಳು ನಿಮ್ಮ ಮೇಲೆ ದೂರು ಕೊಡ್ತಾಳೆ ಅವಳು ನಿಮ್ಮ ಮೇಲೆ ದೂರು ಕೊಡ್ತಾಳೆ ಶಿ ವಿಲ್ ಕಂಪ್ಲೈನ್ ಎಗೇನ್ಸ್ಟ್ ಯು ಶಿ ವಿಲ್ ಕಂಪ್ಲೈನ್ ಅಗೇನ್ಸ್ಟ್ ಯು ನಾನು ಕೂಡ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ನಾನು ಕೂಡ ಅವಳ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ ಐ ವಿಲ್ ಆಲ್ಸೋ ಕಂಪ್ಲೇಂಟ್ ಅಗೇನ್ಸ್ಟ್ ಹರ್ ಐ ವಿಲ್ ಆಲ್ಸೋ ಕಂಪ್ಲೈನ್ ಎಗೇನ್ಸ್ಟ್ ಹರ್ ಸೊ ಹೀಗೆ ನಾವು ಫ್ಯೂಚರ್ ಟೆನ್ಸ್ ಅನ್ನು ಹೇಳ್ತೇವೆ ನಾನು ಫ್ಯೂಚರ್ ಟೆನ್ಸ್ ಎಂದು ಯಾಕೆ ಹೇಳ್ತೀನಿ ಅಂದರೆ ನನ್ನ ವಿಡಿಯೋ ನೋಡುವಲ್ಲಿ ಹಲವಾರು ಜನ ಶಾಲಾ ಮಕ್ಕಳು ಇದ್ದಾರೆ ನನ್ನ ವಿಡಿಯೋ ನೋಡುವವರಲ್ಲಿ ಹಲವಾರು ಜನ ಶಾಲಾ ಮಕ್ಕಳು ಇದ್ದಾರೆ ಸೊ ಅವರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾನು ಫ್ಯೂಚರ್ ಟೆನ್ಸ್ ಅಂತ ಹೇಳಿದೆ ಸೊ ಫ್ಯೂಚರ್ ಟೆನ್ಸ್ ಅನ್ನು ಹೇಗೆ ಹೇಳುವುದಂದ್ರೆ ಐ ವಿ ಶಿ ಇಚ್ ನಂತರ ವಿಲ್ ನಂತರ ಒಂದು ವರ್ಬ್ ಅನ್ನು ಹೇಳಿದ್ರೆ ಆಯ್ತು ಡ್ರಿಂಕ್ ವರ್ಕ್ ಐ ವಿಲ್ ಡ್ರಿಂಕ್ ಐ ವಿಲ್ ವರ್ಕ್ ಐ ವಿಲ್ ಕುಕ್ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡ್ತಾ ಇರಿ